ಗಾಯ್ಸ್ ತೇರು ಎಳಿತಾ ಇದ್ದಾರೆ, ನಾವು ಬಂದಿದ್ದೀವಿ ಅಂತ ಸ್ಪೆಷಲ್ ಆಗಿ ತೇರು ಎಳಿತಾರೆ. ಆಗಲ್ಲ ಕೊಳ್ಳೆಗಾಲ ಅಂತ ಹೇಳಿದ್ರೇನೆ ಬರೀ ಮಾಟ ಮಂತ್ರ ಅಂತಾನೆ ಮೂವಿಯಲ್ಲಿ ನಮಗೆ ಎದುರಿಸೋರು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ರಾಮ್ಕುಮಾರ್ ಮಾತಾಡ್ತಿರೋದು. ಗಾಯ್ಸ್, ಇಷ್ಟು ದಿನ ನಾವು ಕರ್ನಾಟಕ ರೈಡ್ನ ಮಾಡ್ತಿದ್ವಿ, ಇವತ್ತು ಫಸ್ಟ್ ಡೇ ಬಂದುಬಿಟ್ಟು ಇಂಡಿಯಾ ರೈಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಹೊರಟಿದ್ದೀವಿ. ಇವತ್ತು ನಮ್ಮ ಡೇ ಮಾತ್ರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. 18/2/2024 ಮಾತ್ರ ನಾವು ಮರೆಯೋಕ್ಕಾಗಲ್ಲ, ಯಾಕಂದರೆ ಇಂಡಿಯಾಸ್ ಫಸ್ಟ್ ರೈಡ್ ಹೊರಟಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಮತ್ತು ಇಲ್ಲೇನು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಕೊಳ್ಳೇಗಾಲ ರಿಸರ್ವ್ ಫಾರೆಸ್ಟು, ನೀವು ನೋಡ್ತಿದ್ದೀರಲ್ಲ. ಫಸ್ಟೆಲ್ಲ ಇಲ್ಲಿ ವೀರಪ್ಪನವರು ಓಡಾಡ್ತಿದ್ದಂಥ ಜಾಗಗಳಿದೆಲ್ಲ. ಇನ್ನೂ ಹೋಗ್ತಾ ಹೋಗ್ತಾ ಮುಂದೆದಲ್ಲಿ ಮಲೆ ಮಹದೇಶ್ವರ ಬೆಟ್ಟ ಹೋಗ್ತಿದ್ದಂಗೆ ನಮಗೆ ಸಿಗೋದೆ ಗೋಪಿನಾಥಮ್ಮ. ಮೈಸೂರಿಗೆ ಹೆಂಗೆ ಚಾಮುಂಡಿ ಬೆಟ್ಟ ಥರನೋ ಅದೇ ಥರ ಕೊಳ್ಳೇಗಾಲಕ್ಕೆ ಬಂದುಬಿಟ್ಟು ಈ ಮಲೆ ಮಹದೇಶ್ವರ ಬೆಟ್ಟ ಇದ್ದಂಗೆ. ಯಾರೇ ಕೇಳಿ ನೀವು ಬೆಟ್ಟ ಒಂದ್ಸಲ ಹೋಗಿ ಬನ್ನಿ, ನೆಮ್ಮದಿ ಕೊಡುತ್ತೆ ನಿಮಗೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಇಂಡಿಯಾಸ್ ಫಸ್ಟ್ ರೈಡಲ್ಲಿ ನಾವು ಹೋಗ್ತಿರೋದೇ ಬಂದುಬಿಟ್ಟು ಮಲೆ ಮಹದೇಶ್ವರ ಬೆಟ್ಟ ನೋಡ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಇದ್ದೀವಿ. ಗಾಡಿ ಎಲ್ಲ ಬಂದಿದೆ, ಇನ್ನೇನು ಮೀಟಪ್ ಆಗಾಯಿತು. ಇನ್ನೇನಾದರೂ ಸೀದಾ ಈಗ ಮೇಲ್ಗಡೆ ಹೋಗೋದೆ. 18 ಕಿಲೋಮೀಟ್ರ್ ಇದೆ ಅಲ್ಲಿಂದ ಇಲ್ಲಿ ತನಕ ಬಂದು, ದೊಡ್ಡ ವಿಷಯ ಅಲ್ಲ. ಇಲ್ಲಿಂದ ಇರೋದಲ್ಲಿ ಮೇಲ್ಗಡೆ ಹೋಗಿ ದರ್ಶನ ಮಾಡೋಕ್ಕೆ ಫುಲ್ಲು ಹೆವಿ ಘಾಟಿ. ಗಾಯ್ಸ್, ಈಗ ಮಲೆ ಮಹದೇಶ್ವರ ಬೆಟ್ಟದೊಳಗಡೆ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಈಗ 18 ಕಿಲೋಮೀಟ್ರ್ ಇದೆ, ಇಲ್ಲಿಂದನೇ ಹೋಗಬೇಕು. ದೇವರೇ ಕಾಪಾಡಪ್ಪ, ಫಸ್ಟು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೀವಿ ನಾವು. ನಿನ್ನ ಸನ್ನಿಧಾನದಿಂದನೇ ನಾವು ಇಂಡಿಯಾ ರೈಡ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗ ನಾನು ಗೋರಿ ಹೋಗಬೇಕು, ಅದೇ ಚಾಲೆಂಜು. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ನಮಗೆ ಸಪೋರ್ಟ್ ಮಾಡಿ. ಇಷ್ಟು ದಿನ ಕರ್ನಾಟಕ ಪ್ಲೇಸಸ್ನ ತೋರಿಸ್ತಿದ್ವಿ, ಇವತ್ತು ಇಂಡಿಯಾ ಪ್ಲೇಸಸ್ ತೋರಿಸ್ತಿದ್ದೀವಿ ಅಂದರೆ ನಮಗೆ ಖುಷಿ. ಆದಷ್ಟು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅಷ್ಟೇ ನಾನು ಕೇಳ್ಕೊಳೋದು. ಬನ್ನಿ ಓಡೋಣ ಅಂತೆ. ಅದೇಂತದಕ್ಕ ಅದು ಧೂಪನ? ಹಾಂ, ಕರ್ಪೂರ ಹಚ್ಚೋದು ಮೇಲ. ಹಾಂ, ಎಷ್ಟೋ ತನಕ ಓಪನ್ ಇರತ್ತಕ್ಕ ಮೇಲೆ? 9:30 ನೈಟ್, 9:30 ತನಕ. ಥ್ಯಾಂಕ್ಸ್ ಅಕ್ಕ. ಹಾಂ ಗಾಯ್ಸ್, ಸ್ಟಾರ್ಟಿಂಗ್ ಪಾಯಿಂಟಿಂದ ಎಂಟ್ರಿ ಆಗಿದ್ದೀವಿ ಈಗ ನಾವು. ಇಲ್ಲಿ ನೋಡ್ತಿರ್ಬೇಕು, ಹಾವುಕ್ಕಿಂತ ಹೆವಿ ಬೆಂಡಾಗಿದೆ ರೋಡು. ಮಾತ್ರ ಇದು ಕಾಡು ಮಾತ್ರ ಇದು ಒಂದಲ್ಲ ಎರಡಲ್ಲ. ಆಂಜನೇಯ ರೋಡಿಗೆ ಬರಬೇಡಿ ಆಂಜನೇಯ, ಬಂದವರೆಲ್ಲ ಏನಾರು ಹರಕೆ ಓದ್ಕೊಂಡು ಕಲ್ಲು ಜೋಡಿಸೋಗಿದ್ದಾರೆ ಇಲ್ಲೇ. ನೋಡೋಣ, ನಾವು ನಮ್ಮ ಇಂಡಿಯಾ ರೈಡ್ ಒಳ್ಳೆ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಹರಕೆ ಓದ್ಕೊಳೋಣ ಅಂತೆ. ಗೈಸ್, ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬರ್ತೀರಾ ಅಂತ ಹೇಳಿದ್ರೆ ಅರ್ಧಕ್ಕರ್ಧ ಜನ ಗಾಡಿ ಕೆಳಗಡೆ ನಿಲ್ಲಿಸಿ ಪಾದಯಾತ್ರೆಯೂ ಮಾಡ್ತಾರೆ, ಇನ್ನು ಅರ್ಧಕ್ಕರ್ಧ ಜನ ಗಾಡಿಯಲ್ಲಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು. ಗಾಯ್ಸ್, ಇಲ್ಲಿ ನೋಡ್ತೀರಾ ಅಂದರೆ ಪಾರ್ಕಿಂಗ್ ಚಾರ್ಜಸ್ ಏನಿರಲ್ಲ, ಫ್ರೀ. ಬಟ್ ಎಂಟ್ರಿ ಚಾರ್ಜಸ್ ಇರುತ್ತೆ 10 ರೂಪಾಯಿ. ಫೈನಲಿ ಮಲೆ ಮಹದೇಶ್ವರ ಬೆಟ್ಟ ಹತ್ರ ಬಂದಾಯಿತು. ನೇನೇ ಇದ್ದರೂ ಗಾಡಿ ಪಾರ್ಕ್ ಮಾಡಿ ಮಾದಪ್ಪನ್ನ ಬಿಡ್ಕೊಂಡು ಆಗೋ ಕೆಲಸ ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಓಡೋದಷ್ಟೇ. ಬನ್ನಿ. ಮತ್ತು ಇಲ್ಲಿಗೆ ಬರ್ತೀರಾ ಅಂದರೆ ಇಲ್ಲಿಗೂ ಬಸ್ ಫೆಸಿಲಿಟಿ ಇದೆ, ಬಸ್ ಸ್ಟ್ಯಾಂಡು ಇದೆ. ಗಾಯ್ಸ್, ಫೈನಲಿ ಬಂದುಬಿಟ್ಟು ಪಾರ್ಕಿಂಗ್ ಜಾಗಕ್ಕೆ ಹತ್ರ ಬಂದಾಯಿತು. ಆಲ್ಮೋಸ್ಟು ನಿಮಗೆ ಅಲ್ಲಿ ಕಾಣ್ತಿರ್ಬೇಕು, ಮಲೆ ಮಹದೇಶ್ವರ ಬೆಟ್ಟ ಆ ಕಡೆ ಇದೆ. ಗಾಯ್ಸ್, ನಿಮಗೆ ಅಲ್ಲಿ ಚಿಕ್ಕದ್ದು ಕಾಣ್ತಿದ್ದೀಲ್ಲ, ಅದೇ ಬಂದುಬಿಟ್ಟು ಮಲೆ ಮಹದೇಶ್ವರ ಬೆಟ್ಟ. ಈ ಹೋಟೆಲ್ ಬಂದುಬಿಟ್ಟು ಈಗ ತಿಂಡಿ ಆಯಿತು, ತಿಂಡಿನೂ ಚೆನ್ನಾಗಿತ್ತು. ಇನ್ನೇನಿದ್ರು ಹೊರಡೋದು, ನಮ್ಮ ಮುಸ್ತಫಾ ಅವರೆಲ್ಲ ರೆಡಿ ಆಗ್ತಾರೆ. ಹೊರಡೋದಾ? ಬನ್ನಿ ಹೋಣ. ಗಾಯ್ಸ್, ನೋಡ್ತಿದ್ದೀರಲ್ಲ, ಫೈನಲಿ ಬಂದುಬಿಟ್ಟು ಒಳಗಡೆ ಬಂದಿದ್ದೀವಿ ಮಲೆ ಮಹದೇಶ್ವರ ಬೆಟ್ಟದೊಳಗಡೆ. ಇಲ್ಲಿ ನೋಡ್ತೀರಾ ಅಂದರೆ ಮಲೆ ಮಹದೇಶ್ವರ ಬೆಟ್ಟದೊಳಗಡೆ ಏನಪ್ಪ ಅಂತೇಳಿದ್ರೆ ನಮಗೆ ಮಹದೇಶ್ವರನ ಹತ್ರ ಹೋಗೋಕ್ಕೆ ಬಿಡಲ್ಲ. ಯಾಕಂತೇಳಿದ್ರೆ ಸುಮಾರು ದಿನದಿಂದನೂ ಅದು ಕ್ಲೋಸಲ್ಲೇ ಇದೆ. ಇಲ್ಲಿಂದನೇ ನಾವು ಏನೇ ಇದ್ರು ನೋಡಿ ದರ್ಶನ ತೊಗೋಬೇಕು ಅಂತ ಹೇಳ್ತಾರೆ. ಕಾಣಿಸ್ತಿರ್ಬೇಕು ನಿಮಗೆ, ತಡ್ರಿ ಈ ಕಡೆ ತೋರಿಸ್ತೀನಿ. ಹಿಂದೆ ಕಾಣಿಸ್ತಿರ್ಬೇಕು ನಿಮಗೆ, ಬಟ್ ಬ್ಲರ್ರಾಗಿ ಕಾಣಿಸುತ್ತೆ. ಫೈನಲ್ಲಿ ಮಲೆ ಮಹದೇಶ್ವರ ಟೆಂಪಲ್ ಹತ್ರ ಬಂದಾಯಿತು. ಗಾಯ್ಸ್, ಇಲ್ಲಿ ನೋಡ್ತಿದ್ದೀರಲ್ಲ, ಇದೇ ಬಂದುಬಿಟ್ಟು ಮಲೆ ಮಹದೇಶ್ವರ ಬೆಟ್ಟ. ಹೊರಗಡೆಯಿಂದ ತೋರಿಸ್ತಿದ್ದೀನಿ, ಒಳಗಡೆ ಯಾವುದೇ ರೀತಿ ಕ್ಯಾಮ್ರಾ ಅಲೋಡ್ ಇಲ್ಲ. ಡೈರೆಕ್ಟ್ ದರ್ಶನ ಬೇಕು ಅಂತೇಳಿ ಮೂರನೇ ಟೋಕನಲ್ಲಿ ಬಂದುಬಿಟ್ಟು 250 ರೂಪಾಯಿ ಇರುತ್ತೆ. ಇಲ್ಲಿದೆ ನೋಡಿ ಸ್ಪೆಷಲ್ ಎಂಟ್ರಿ ಅಂತೇಳ್ಬಿಟ್ಟು 250 ರೂಪಾಯಿ. ನಾರ್ಮಲ್ ಫ್ರೀ ದರ್ಶನ ಬೇಕು ಅಂತೇಳಿದ್ರೆ ಹಿಂಗೆ ಹೋಗಬೇಕಾಗುತ್ತೆ. ಬನ್ನಿ, ಒಂದು ರೌಂಡ್ ಹೊಡ್ಕೊಂಬರೋಣ ಹೆಂಗಿದೆ ಅಂತೇಳ್ಬಿಟ್ಟು.
ಫಸ್ಟ್ ಬಂದುಬಿಟ್ಟು ಮೇಲ್ಗಡೆ ಟಾಪಿಗೆ ಬಿಡ್ತಿದ್ರು ಮಲೆ ಮಹದೇಶ್ವರ ಬೆಟ್ಟಕ್ಕೆ, ಬಟ್ ಈಗ ಏನಂತ ಹೇಳಿದ್ರೆ ಅಲ್ಲೊಂದು ಒಬ್ರು ತೀರ್ಕೊಂಡಾಗಿದ್ದಿಂದ ನೆಕ್ಸ್ಟ್ ಅಲ್ಲಿ ಯಾರಿಗೂ ಬಿಡ್ತಲ್ಲ ಅಂತ ಹೇಳ್ತಾರೆ. ಗಾಯ್ಸ್ ತೇರು ಎಳಿತಾ ಇದ್ದಾರೆ, ನಾವು ಬಂದಿದ್ದೀವಿ ಅಂತ ಸ್ಪೆಷಲ್ಲಾಗೆ ತೇರು ಎಳಿತಾರೆ. ಗಾಯ್ಸ್ ಊಟಕ್ಕೆ ಹೋಗ್ತೀರಾ ಅಂದರೆ ಈ ಕಡೆ ಹೋಗ್ತೀರಾ, ದರ್ಶನಕ್ಕೆ ನೋಡಿ ಈ ಕಡೆ ಹೋಗ್ತಿದ್ದೀರಾ. ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಚಿಕ್ಕದಾಗೆ, ಅದೇ ಬಂದುಬಿಟ್ಟು ಮಲೆ ಮಹದೇಶ್ವರ ಬೆಟ್ಟ, ಬಟ್ ಅಲ್ಲಿ ಯಾರಿಗೂ ಬಿಡಲ್ಲ. ಈಗ ಅಂದರೆ ಎಲ್ಲ ದರ್ಶನಕ್ಕೆ ಹೋಗ್ತಾರೆ. ನಮ್ದು ಅಲ್ಲೇ ದರ್ಶನ ಆಯಿತು. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲೇ ಇದ್ದಾರೆ ಮುಸ್ತಫ. ಇದನ್ನ ಮಾಡು ಆನ್ ಮಾಡೋದೇ ಗೊತ್ತಿಲ್ಲ ಅಂದರೆ ಇವರೆಲ್ಲ ಮುಸ್ತಫಾನೇ. ಎಷ್ಟೋ ಜನ ವಯಸ್ಸಾದವರು ಇಲ್ಲಿಗೆಲ್ಲ ಬರೋಕ್ಕಾಗಲ್ಲ ಮತ್ತು ಒಳಗಡೆ ಹೋಗಿ ದರ್ಶನ ಮಾಡೋಕ್ಕಾಗಲ್ಲ, ಹಾಗಾಗಿ ನಾವು ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀವಿ ನಿಮಗೆ. ಅದು ನಮಗೆ ಖುಷಿ. ಇಲ್ಲಿ ನೋಡ್ತೀರ ಅಂದರೆ ಇದು ಪ್ರಸಾದ ಟೋಕನ್, ಇದು ಲಾಡು ಕೊಡ್ತಾರೆ ತಿರುಪತಿಯಲ್ಲಿ ತಾನೆ ಲಾಡು ಕೊಡೋದು ಗೌರಿ. ನಾವು ಬಂದಾಗ ತೇರು ಎಳಿದ್ರಲ್ಲ ಅದೇ ಸಾಕು, ಏನೋ ಒಂಥರ ಖುಷಿ ಅಲ್ಲ. ದಿನ ಎಳಿತಾರಂತಲ್ಲ ತೇರು, ಇಲ್ಲಿ ಚಿನ್ನದ್ದು ತೇರಿದೆಯಂತೆ ಮತ್ತು ಬೆಳ್ಳಿದು ತೇರಿದೆಯಂತಲ್ಲ ನೋಡು. ಇದು ಧರ್ಮಸ್ಥಳ ಮಾತ್ರ, ಇದು ಭಾರಿ ಫೇಮಸ್ ಟೆಂಪಲ್ ಮಾತ್ರ. ಆಲ್ಮೋಸ್ಟ್ ಟೆಂಪಲಿಗೆ ಬಂದುಬಿಟ್ಟು ತಮಿಳಿಯನ್ಸ್ ಆಗಲಿ ಕನ್ನಡದವರಾಗಲಿ ಸುಮಾರು ಜನ ಬಂದರೆ, ಜಾತಿ ಭೇದ ಭಾವ ಯಾರ್ದು ಇಲ್ಲ, ಎಲ್ಲರೂ ಬಂದು ವಿಸಿಟ್ ಮಾಡ್ತಿದ್ದಾರೆ. ನೋಡ್ತಿದ್ದೀರಲ್ಲ ಮಲೆ ಮಹದೇಶ್ವರ ಟೆಂಪಲ್ ಹೆಂಗಿದೆ ಅಂತ. ಗಾಯ್ಸ್ ಇಲ್ಲಿ ನೋಡ್ತಿದ್ದೀರಲ್ಲ ಇದು ಬಂದುಬಿಟ್ಟು ಬೆಳ್ಳಿ ತೇರು, ಅದು ಬಂದುಬಿಟ್ಟು ಬಸವನ್ ತೇರು. ಎಳ್ಕೊಂಡು ಹೋಗಿದ್ರು ಆಗಲೇ, ಆ ಕಡೆ ಒಂದು ತೇರಿದೆ. ಗಾಯ್ಸ್ ನನ್ನ ಹಿಂದೆ ಕಾಣ್ತಿದ್ಯಲ್ಲ, ಇದೇ ಬಂದುಬಿಟ್ಟು ಮಲೆ ಮಹದೇಶ್ವರ ಬೆಟ್ಟ, ಕಾಣಿಸ್ತಿರ್ಬೇಕು ನಿಮಗೆ ಆಲ್ಮೋಸ್ಟು. ಆ ಕಡೆ ಬಂದುಬಿಟ್ಟು ತೇರು ತೋರಿಸ್ತೆ ನಿಮಗೆ. ತೇರು ಏನಪ್ಪ ಅಂತ ಹೇಳಿದ್ರೆ ಚಿನ್ನ ತೇರು ಎಳ್ಸೋದಿದ್ರೆ 3,000 ಆಗುತ್ತೆ, ಬೆಳ್ಳಿ ತೇರು ಎಳ್ಸೋದಿದ್ರೆ 2,001 ರೂಪಾಯಿ ಆಗುತ್ತೆ. ಟೈಮಿಂಗ್ಸ್ ಬಂದುಬಿಟ್ಟು 7 ಗಂಟೆಗೆ ಇರುತ್ತೆ ತೇರು ಎಳಿಯೋದು, ಸಂಜೆ ಹೊತ್ತು ಇರುತ್ತೆ ಟೈಮಿಂಗ್ಸು ತೇರು ಎಳಿಯೋದು. ನಾವು ಬರ್ಬೇಕಾದ್ರೆ ಬಸವನ್ ತೇರು ಎಳಿಸಿದ್ರು ಒಬ್ಬರು, ಚೆನ್ನಾಗಿತ್ತು. ಗಾಯ್ಸ್ ಫೈನಲ್ಲಿ ಮಲೆ ಮಹದೇಶ್ವರ ಟೆಂಪಲಿಂದ ದರ್ಶನ ಆಯಿತು. ಏನಂತ ಗೌರಿ ದರ್ಶನ ಹೆಂಗಿತ್ತು? ಚೆನ್ನಾಗಿತ್ತಾ? ಗಾಯ್ಸ್ ಫೈನಲಿ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗಡೆಯಿಂದ ತೋರಿಸಿದ್ದೀನಿ, ಒಳಗಡೆಯಿಂದ ಯಾವುದೂ ತೋರಿಸಿಲ್ಲ. ಬಟ್ ಏನಪ್ಪ ಅಂದರೆ ಒಳಗಡೆ ಯಾವುದೂ ಬಿಡಲ್ಲ, ಹೊರಗಡೆಯಿಂದ ಆಲ್ಮೋಸ್ಟ್ ಎಲ್ಲ ತೋರಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮದು ಫಸ್ಟ್ ಇಂಡಿಯಾ ರೈಡಲ್ಲಿ ಫಸ್ಟ್ ಟೆಂಪಲ್ ಬಂದುಬಿಟ್ಟಿದೆ ಮಲೆ ಮಹದೇಶ್ವರ ಟೆಂಪಲಿಂದ, ಆಶೀರ್ವಾದ ತೊಗೊಂಡು ಹೊರಟಿದ್ದೀವಿ. ಬನ್ನಿ ಮುಂದೆ ಹೋಗಿ ನೋಡೋಣ ಅಂತೆ.